ಸ್ಯಾಂಡಲ್ವುಡ್ಗೆ ಇವತ್ತೇ ಡಿಡೆ ಇವತ್ತೇ ಆ ಖ್ಯಾತ ನಟರ ಹೆಸರು ಏನಾದರೂ ಬಹಿರಂಗವಾಗುತ್ತ ಇವತ್ತೇ ಆ ಖ್ಯಾತ ನಟಿಯರ ಹೆಸರು ಕೂಡ ಏನಾದರೂ ಬಹಿರಂಗವಾಗುತ್ತ ನಟರ ಡ್ರಗ್ಸ್ ಪಾರ್ಟಿಯ ಬಗ್ಗೆ ಇವತ್ತೇ ಪೊಲೀಸರಿಗೆ ಸಾಕ್ಷ್ಯ ಸಿಗುತ್ತ ವೀಕೆಂಡ್ ಡ್ರಗ್ಸ್ ಪಾರ್ಟಿ ರೇವ್ ಪಾರ್ಟಿ ಬಗ್ಗೆ ಸಾಕ್ಷ್ಯವನ್ನ ಕೊಡ್ತಾರ ಇವತ್ತು ಬೆಂಗಳೂರು ಪೊಲೀಸರ ಎದುರು ಇಂದ್ರಜಿತ್ ಲಂಕೇಶ್ ಹಾಜರಾಗ್ತಾ ಇದ್ದಾರೆ ಸೊ ಹಾಜರಾದಾಗ ಬಾಯ್ ಬಿಡುವಂತಹ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸ್ಯಾಂಡಲ್ವುಡ್ನಲ್ಲಿ ಸೃಷ್ಟಿ ಮಾಡುತ್ತ ಹೆಸರುಗಳು ಬಹಿರಂಗಗೊಳ್ಳುತ್ತ ಎಲ್ಲ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇವೆ ನಟರು ಯಾರು ನಟಿಯರು ಯಾರು ಪಾರ್ಟಿ ನಡೀತಾ ಇದ್ದಿದ್ದಾದರೂ ಎಲ್ಲಿ ಯಾರ ಜೊತೆಗೆ ಪಾರ್ಟಿ ಇವೆಲ್ಲವೂ ಕೂಡ ಇವತ್ತು ಮಾಹಿತಿಗಳು ಬಹಿರಂಗಗೊಳ್ಳುತ್ತೆ ಹಾಗಿದ್ರೆ ಇಂದ್ರಜಿತ್ ಲಂಕೇಶ್ ಅವರಂತೂ ಇವೆಲ್ಲ ವಿಚಾರಗಳನ್ನ ನಾನು ಹೇಳ್ತೀನಿ ಪೊಲೀಸರ ಮುಂದೆ ಅಂತ ಹೇಳಿದರೆ ಪೊಲೀಸರೇ ನೋಟಿಸ್ ಅನ್ನ ಕೊಟ್ಟರು ನೋಟಿಸ್ ಅನ್ನ ಕೊಟ್ಟಿಗೆ ಅವರನ್ನು ಕರೆದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿ ಸಿ ಬಿ ಪೊಲೀಸರ ಮುಂದೆ ಹಾಜರಾಗ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ಕೇಳಬಹುದಾದಂತಹ ಪ್ರಶ್ನೆಗಳು ಏನು ನೋಡೋಣ ಒಂದೊಂದಾಗೆ ಸಹಜವಾಗಿ ಕೇಳುವಂತಹ ಪ್ರಶ್ನೆಗಳು ಸ್ಯಾಂಡಲ್ವುಡ್ ಮತ್ತು ಡ್ರಗ್ಸ್ ಇವೆರಡು ನಿಮ್ಮ ಬಳಿ ಏನೆಲ್ಲ ಸಾಕ್ಷ್ಯಗಳಿವೆ ಇವೆರಡೂ ವಿಚಾರದಲ್ಲೂ ಕೂಡ ಡ್ರಗ್ಸ್ ಅನ್ನೋದು ಅತಿ ದೊಡ್ಡ ವಿಸ್ತಾರವಾಗಿರುವಂತಹ ವ್ಯಾಪ್ತಿಯನ್ನು ಹೊಂದಿರುವಂತಹ ಒಂದು ಚಟ ಅದು ಸೊ ಅದು ವ್ಯಾಪ್ತಿಯ ಸೀಮಿತವಾಗಿಲ್ಲ ಬರೀ ಸ್ಯಾಂಡಲ್ವುಡ್ಗೆ ಆದರೆ ಸ್ಯಾಂಡಲ್ವುಡ್ ಮತ್ತೆ ಡ್ರಗ್ಸ್ಗೂ ಏನ್ ಲಿಂಕ್ ಅದಕ್ಕೆ ಏನಾದರೂ ಸಾಕ್ಷಿಗಳಿದೆಯಾ ಅಂತ ಕೇಳ್ತಾರೆ ಯಾವ ನಟಿಯರು ನಟನ್ ಮತ್ತು ನಟಿಯರು ಡ್ರಗ್ಸ್ ಅನ್ನ ಬಳಸ್ತಾರೆ ಹೆಸರು ಹೇಳಿ ಅಂತ ಹೇಳಿ ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಯಾರು ಯಾರ್ಯಾರು ಸೇವನ ಮಾಡಿದ್ರೆ ನಂಗೆ ಗೊತ್ತಿದೆ ನಾನು ನೋಡಿದೀನಿ ಅಂತ ಹೇಳಿದ್ರು ಅವರು ಸೊ ಹಾಗಾಗಿ ಸಹಜವಾಗಿ ಕೇಳುವಂತಹ ಪ್ರಶ್ನೆ ಯಾರ್ಯಾರವರು ಹೆಸರು ಹೇಳಿ ಅಂತ ಹೇಳಿ ಸಹಜವಾಗಿ ಈ ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಎಲ್ಲೆಲ್ಲಿ ಡ್ರಗ್ಸ್ ಪಾರ್ಟಿ ನಡೆಯತ್ವೆ ಎಷ್ಟು ದಿನಕ್ಕೊಮ್ಮೆ ನಡೆಯತ್ವೆ ಇಂದ್ರಜಿತ್ ಲಂಕೇಶ್ ಅವರು ಈ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ರು ಫಾರ್ಮ್ ಹೌಸ್ಗಳಲ್ಲಿ ಕೆಲವರ ಮನೆಗಳಲ್ಲಿ ಕೆಲವರು ಅಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಾದಂಥ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಅವು ಪಾರ್ಟಿಗಳಲ್ಲಿ ಹೋಗ್ತಾರೆ ಅಲ್ಲಿ ಇದೆಲ್ಲವೂ ನಡೆಯುತ್ತೆ ಅನ್ನೋದನ್ನ ಅವರು ಹೇಳಿದ್ರು ಅದಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ ಅದನ್ನ ಪೊಲೀಸರ ಮುಂದೆ ಹೇಳಬೇಕು ಮಾಧ್ಯಮದ ಮುಂದೆ ಹೇಳಿದ ತಕ್ಷಣ ಅದೇ ಎಲ್ಲವೂ ಕೂಡ ಕ್ಲಿಯರ್ ಆಗಲ್ಲ ಪೊಲೀಸರ ಮುಂದೆ ಹೇಳಬೇಕಾಗತ್ತೆ ಅದು ಲಿಖಿತವಾಗಿ ದಾಖಲು ಕೂಡ ಆಗುತ್ತೆ ಆ ಎಲ್ಲಾ ವಿಚಾರಗಳು ಕೂಡ ರೆಕಾರ್ಡ್ ಆಗುತ್ತೆ ಹಾಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ತಗೊಳ್ತಾರೆ ಹಾಗಾಗಿ ಈ ಪ್ರಶ್ನೆಗಳನ್ನು ಅವರು ಮುಂದೆ ಇಡ್ತಾರೆ ಡ್ರಗ್ಸ್ ಮಾರಾಟ ಜಾಲದಲ್ಲಿ ಯಾವ ನಟಿಯರಿದ್ದಾರೆ ಸೊ ಮಾರಾಟದ ವಿಚಾರದಲ್ಲಿ ಅವ್ರು ಹೇಳ್ತಾರೋ ಏನ್ ಮಾಡ್ತಾರೋ ಸೊ ದಿಢೀರ್ ಶ್ರೀಮಂತರಾದ ನಟಿಯರು ಯಾರು ಈ ಸಹಜವಾದಂಥ ಪ್ರಶ್ನೆಯನ್ನ ಕೇಳೇ ಕೇಳ್ತಾರೆ ಯಾಕೆಂದರೆ ಅವರೇ ಹೇಳಿದ್ದಾರೆ ರಾತ್ರೋ ರಾತ್ರಿ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಖರೀದಿ ಆಗುತ್ತೆ ರಾತ್ರಿಯಾಗಿ ಬೆಳಿಗ್ಗೆ ಆಗುವಷ್ಟರಲ್ಲಿ ಇನ್ನೊಂದು ಕಡೆಗೆ ಆಡಿ ಕಾರ್ ಅವರಿಗೆ ಬರುತ್ತೆ ಬೆಂಚ್ ಕಾರ್ಗಳು ಬರುತ್ತೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ ಹೇಳಿದ್ದಾರೆ ಅವರು ಅದಕ್ಕೆ ಪ್ರಶ್ನೆಯನ್ನ ಕೇಳೇ ಕೇಳ್ತಾರೆ ಇನ್ನು ಅಡಿಕ್ಟ್ ಆದಂತಹ ನಟಿ ನಟರಿಗೆ ಡ್ರಗ್ಸ್ ಸಪ್ಲೈ ಯಾರಿಂದ ಆಗ್ತಾ ಇದೆ ಎಲ್ಲಾ ಮಾಹಿತಿ ಗೊತ್ತಿದ್ರು ಕೂಡ ನೀವ್ಯಾಕು ದೂರ ನೀಡಲಿಲ್ಲ ಇದು ಅತ್ಯಂತ ಪ್ರಮುಖವಾಗಿ ಬರುವಂತ ಪ್ರಶ್ನೆ ಯಾರಿಗೆ ಕೂಡ ಅಪರಾಧ ಮಾಡೋದು ಎಷ್ಟು ತಪ್ಪು ಅಪರಾಧವನ್ನ ಕೂಡ ಮುಚ್ಚಿಡೋದು ಕೂಡ ಅಷ್ಟೇ ದೊಡ್ಡ ತಪ್ಪು ಹಾಗಿದ್ರೆ ನೋಡಿದಾಗ ಯಾಕೆ ಇದನ್ನ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಲಿಲ್ಲ ದೂರನ್ನ ಯಾಕೆ ಕೊಡ್ಲಿಲ್ಲ ಇದನ್ನ ಸಹಜವಾಗಿ ಮಾಹಿತಿಯನ್ನ ಕೇಳೆ ಕೇಳ್ತಾರೆ ಹೆಸರು ಬಾಯಿ ಬಿಟ್ರೆ ಜೀವಕ್ಕೆ ಏನಾದ್ರೂ ಆಪತ್ತೇನಾದ್ರು ಇದೆಯಾ ಇಂತಹ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಮೊದಲು ಕೇಳ್ತಾರೆ ಎಲ್ಲವೂ ಆದ ನಂತರ ಕೇಳ್ತಾರೆ ನಿಮಗೇನಾದರೂ ತುಂಬ ರಿಸ್ಕ್ ಇದೆಯಾ ನಿಮ್ಗೆ ಏನಾದರೂ ರಕ್ಷಣೆ ಬೇಕಾಗತ್ತಾ ಯಾಕಂದರೆ ಈ ರೀತಿಯಾಗಿ ಎಲ್ಲ ಹೇಳಿಬಿಟ್ರೆ ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಆಗುವಂತಹ ಸಾಧ್ಯತೆ ಇದೆಯಾ ನಿಮ್ಗೆ ಏನಾದರೂ ಭಯ ಇದೆಯಾ ಅನ್ನೋದನ್ನು ಸಹಜವಾಗಿ ಕೇಳ್ತಾರೆ ಅವರಿಗೆ ಭದ್ರತೆಯನ್ನು ಕೊಡೋ ದೃಷ್ಟಿಯಿಂದ ಇದನ್ನು ಕೇಳೇ ಕೇಳ್ತಾರೆ ಇಂತಹ ವಿಚಾರಗಳು ಯಾವುದಾದ್ರೂ ಒಂದು ಕೊಲೆ ಪ್ರಕರಣಗಳಾಗಿರ್ಬೋದು ಅಥವಾ ಈ ರೀತಿಯಾದಂಥ ಡ್ರಗ್ಸ್ ಮಾಫಿಯಾ ವಿಚಾರ ಆಗಿರ್ಬೋದು ಇನ್ಯಾವುದೋ ಸ್ಕ್ಯಾಂಡಲ್ ವಿಚಾರ ಆಗಿರ್ಬೋದು ಇಂತಹ ವಿಚಾರಗಳಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗ್ಲೇ ಗೊತ್ತಿದೆ ಎಲ್ ಪಾರ್ಟಿ ಮಾಡ್ತಾ ಇದ್ರು ಇವತ್ತಿನ ಡಿಜಿಟಲ್ ವರ್ಲ್ಡ್ ಅಲ್ಲಿ ನಿಮಗೆ ಎಲ್ಲಾ ಮಾಹಿತಿಗಳು ಸಿಗುತ್ತೆ ಯಾರ್ಯಾರು ತಗೊಂಡಿದ್ದಾರೆ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಇವತ್ತಿನ ಸಿ ಸಿಟಿವಿ ಫುಟೇಜ್ ಫುಟೇಜ್ ಅಲ್ಲಿ ಯಾರ್ಯಾರು ಫಾರ್ಮ್ ಹೌಸ್ ಆಗಿದೆ ಯಾರು ಕಾರ್ ಅಲ್ಲಿ ಹೋಗಿದ್ದಾರೆ ಯಾರ್ಯಾರು ಕಾರ್ ಅಲ್ಲಿ ಇದೆ ಅದು ಯಾ ಯಾರ್ಯಾರ ಮನೆಯಲ್ಲಾಗಿದೆ ಯಾರ್ಯಾರು ಫ್ಲಾಟ್ಸ್ ಆಗಿದೆ ಇದೆಲ್ಲ ಗೊತ್ತಿದೆ ಮತ್ತೆ ಯಾವ ಯಾರ ನಟಿಯರ್ ಇದಾರೆ ಇದರಲ್ಲಿ ಯಾವ ಯಾವ ತರ ದಂಧೆ ನಡೀತಾ ಇದೆ ಇದು ಬರೀ ಡ್ರಗ್ಸ್ ಅಲ್ಲ ಇದು ಹೈ ಲೆವೆಲ್ ಪ್ರಾಸ್ಟಿಟ್ಯೂಷನ್ ಹನಿ ಟ್ರಾಪ್ ಬ್ಲಾಕ್ ಮೇಲು ಇವೆಲ್ಲನೂ ನಡೀತಾ ಇದೆ ಆಮೇಲೆ ಎಲ್ಲರಿಗೂ ಗೊತ್ತಿದೆ ನನ್ನೊಬ್ಬನಿಗೆ ಅಲ್ಲ ಇಡೀ ಚಿತ್ರರಂಗದ ಹಿರಿಯರಿಗೆಲ್ಲ ಗೊತ್ತಿದೆ ಯಾರ್ಯಾರು ಮಾಡ್ತಾ ಇದಾರೆ ಯಾರ್ಯಾರು ಸಿಕ್ಕಾಕೊಂಡ್ರು ಪೊಲೀಸ್ ಆಫೀಸರ್ಸ್ಗೂ ಗೊತ್ತಿದೆ ಯಾಕಂದ್ರೆ ಈ ಈ ಹಿಂದೆ ಪೊಲೀಸ್ ಕಮಿಷನರ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಹನಿ ಟ್ರ್ಯಾಪ್ ಮಾಡ್ತಾ ಇದಾರೆ ಕೆಲವು ನಟಿಯರು ಇದು ಕೆ ಪಿ ಎಲ್ ಟೂರ್ನಮೆಂಟ್ ಅಲ್ಲಿ ಮತ್ತು ಹನಿ ಟ್ರಾಪ್ ಮಾಡಿದವರು ಇವತ್ತು ಏಕಾಏಕಿ ರಾತ್ರೋರಾತ್ರಿ ಜಾಗುವರ್ ಕಾರ್ ತಗೊಂಡಿದ್ದಾರೆ ಆಡಿ ಕಾರ್ ತಗೊಂಡಿದ್ದಾರೆ ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ದಾರೆ ಅಂತ ಹೇಳಿದ್ರು ಹೊರತು ಹೆಸ್ರುಗಳನ್ನ ಬಹಿರಂಗಪಡಿಸಿಲ್ಲ ಅವ್ರಿಗೆ ಹೆಸ್ರು ಗೊತ್ತಿದೆ ಇನ್ವೆಸ್ಟಿಗೇಷನ್ ಆಗಿದೆ ಹಲವಾರು ರಾಜಕಾರಣಿಗಳ ಭಯದಿಂದ ಯಾಕಂದ್ರೆ ಅವ್ರ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರ ಪ್ರೆಷರಿಂದ ಬಹಿರಂಗ ಪಡಿಸೋಕ್ಕಾಗಿಲ್ಲ ಮತ್ತು ನಾನೇ ನೋಡಿದ್ರಂಗೆ ಹಲವಾರು ನಟಿಯರು ಬರೀ ಪಾರ್ಟಿಗಳಲ್ಲ ಇವತ್ತು ಬಂದಿರೋಂಥ ನಟಿಯರು ಇತ್ತೀಚೆಗೆ ಒಂದು ಸ್ವಲ್ಪ ಕ್ಯಾಥಿನ್ ಪಡೆದಿರೋರು ದುಡ್ಡು ಮಾಡಿರೋರು ಡಿಸೈನರ್ ವೇರ್ಗಳನ್ನ ಹಾಕ್ಕೊಳ್ಳೋರು ಮತ್ತು ಪತ್ರಿಕೆಗಳಾಗ ಫೋಟೋಗಳು ಹಾಕ್ಸ್ಕೊಳ್ಳೋರು ಇವರೆಲ್ಲ ಬರೀ ಪಾರ್ಟಿಗಳಲ್ಲ ಶೂಟಿಂಗ್ ಸಮಯದಲ್ಲೂ ವ್ಯಾನಿ ಟಿ ವ್ಯಾನಲ್ಲಿ ತೊಗೊಳ್ಳೋಂಥ ಇನ್ಸಿಡೆಂಟ್ಸು ನನ್ನ ಕಣ್ಣು ಮುಂದೆ ಮತ್ತು ನನಗೆ ಗೊತ್ತಿರೋಂಗೆ ನಡೆದಿದೆ ಈಗಾಗಲೇ ನಾನು ಹೇಳ್ದಂಗೆ ಹಿರಿಯ ನಟರು ಮತ್ತು ಹಿರಿಯ ನಿರ್ದೇಶಕರು ಹಿರಿಯ ರಾಜಕಾರಣಿಗಳ ಮಕ್ಕಳು ಅವರಿಗೆಲ್ಲ ದುಡ್ಡಿನ ವ್ಯಾಮೋಹ ಈ ಕೊಕ್ಕೆ ಮತ್ತು ಎಲ್ ಎಸ್ ಡಿ ಮತ್ತು ಗಾಂಜಾಯಿನ ಒಂದು ನಶೆ ಈ ನಟಿಯರಿಗೆ ದುಡ್ಡಿನ ವ್ಯಾಮೋಹ ಕಾರ್ಗಳ ವ್ಯಾಮೋಹ ಗ್ಲಾಮರ್ಗಳ ವ್ಯಾಮೋಹ ಡಿಸೈನರ್ ವೇರ್ಗಳ ವ್ಯಾಮೋಹ ಮಾಧ್ಯಮಗಳ ಪ್ರಚಾರಕ್ಕೋಸ್ಕರ ವ್ಯಾಮೋಹ ಇದರಿಂದ ಇವೆಲ್ಲ ನಡೀತಾ ಇರುತ್ತೆ ಬಗೆಹರಿಸ್ಕೊಳ್ಳೋದಕ್ಕೆ ಇದು ಒಂದು ನಶೆಯ ದಂಧೆ ಇದು ಹಣಕಾಸಿನ ದಂಧೆ ಹಲವಾರು ಇವತ್ತು ರಾಜಕಾರಣಿಗಳ ಮಕ್ಕಳು ಈ ನಟರ ಮಕ್ಕಳು ಖ್ಯಾತ ನಟರ ಮಕ್ಕಳು ಖ್ಯಾತ ನಿರ್ದೇಶಕರ ಮಕ್ಕಳು ಇವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ನಟರು ನನ್ನ ಜೊತೆ ಅವರ ನೋವನ್ನು ವ್ಯಕ್ತಪಡಿಸಿರೋದ್ರಿಂದ ಇದು ಯಾಕೆ ಪೊಲೀಸ್ ಆಫೀಸರ್ಸ್ ಯಾಕೆ ತನಿಖೆ ಮಾಡಿ ಬಹಿರಂಗಪಡಿಸ್ಬಾರ್ದು ಕನ್ನಡ ಚಿತ್ರರಂಗದವರೇ ಮಾಡಿದ್ರೆ ಅವರೊಂದೇನೋ ಜಲಸಿ ಅಂತಾರೆ ಇಲ್ಲ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋರು ಯಾರು ಒಂದು ಲೀಡರ್ಶಿಪ್ಪ ಕೊರತೆ ಇದೆ ಇವತ್ತು ಯಾಕೆ ಈ ಲೀಡರ್ಶಿಪ್ಗೆ ಕೊರತೆ ಇರೋರು ಇರೋರು ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಇವತ್ತು ಹಲವಾರು ಜನ ಇವತ್ತು ಗೊತ್ತಿದೆ ಯಾರ್ಯಾರು ಇವತ್ತು ಲೀಡರ್ಶಿಪ್ಗೋಸ್ಕರ ಅವರ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದವರು ಅವ್ರಿಗೆಲ್ಲ ಗೊತ್ತಿದೆ ಅವರು ನೋವಿಂದ ಒಂದು ಎರಡು ಮಾತುಗಳ್ನ ಆಡಿರೋದು ನಮಗೆ ನಮ್ಮ ಕಿವಿಗೆ ಬಿದ್ದಿದೆ ಯುವ ಯುವ ನಟರು ಯಾಕೆ ಈ ಥರ ಆಡ್ತಾ ಆಗ್ತಾ ಇದ್ದಾರೆ ಯಾಕೆ ಈ ಥರ ಇನ್ವಾಲ್ವ್ ಆಗ್ತಾ ಇದ್ದಾರೆ ಯುವ ನಟಿಯರು ಯಾಕೆ ಈ ದುಡ್ಡಿನ ಒಂದು ಮೋಹಕ್ಕೆ ವ್ಯಾಮೋಹಕ್ಕೆ ಬಿದ್ದಿದ್ದಾರೆ ಪ್ರಚಾರಕ್ಕೆ ಪ್ರಚಾರನ ವ್ಯಾಮೋಹಕ್ಕೆ ಯಾಕೆ ಬಿದ್ದಿದ್ದಾರೆ ನಶೆಯ ಒಂದು ವ್ಯಾಮೋಹಕ್ಕೆ ಹಾಕಿ ಬಿದ್ದಿದ್ದಾರೆ ಸೊ ಎಲ್ಲೂ ಹೊರಗೆ ಬರ್ತಾ ಇಲ್ಲ ಈ ಥರ ಪಾರ್ಟಿ ಮಾಡ್ತಾರೆ ಚಾಲೆಂಜ್ ತೊಗೊತಿದ್ದಾರೆ ಇದರಿಂದ ಏನು ರಿಸಲ್ಟ್ ಆಗುತ್ತೆ ಅಂತ ಗೊತ್ತಿಲ್ಲದೇನೋ ನೀನು ಒಂದು ರೋ ಮಾಡ್ತೀಯಾ ನಾನು ಎರಡು ರೋ ಮಾಡ್ತೀನಿ ನೀನು ಎರಡು ರೋ ಮಾಡ್ತೀಯಾ ನಾನು ನೂರು ರೋ ಮಾಡ್ತೀನಿ ಅಂತ ಚಾಲೆಂಜ್ ಖಚಿತವಾಗಿ ಹೇಳ್ತಾ ಇದೀನಿ ಚಾಲೆಂಜ್ ತರ ಮಾಡ್ತಾ ಇದಾರೆ ನೀನು ಜಾಸ್ತಿ ತಗೋತಿಯೋ ನಾನು ಜಾಸ್ತಿ ತೊಗೊತೀನೋ ನೀನು ಜಾಸ್ತಿ ರೋಗಗಳನ್ನ ಸ್ಟಿಫ್ ಮಾಡ್ತೀಯೋ ನಾನು ಜಾಸ್ತಿ ರೋಗಗಳನ್ನ ಸ್ಟಿಫ್ ಮಾಡ್ತೀನೋ ಮತ್ತು ಆ ಎಲ್ ಎಸ್ ಡಿ ಅನ್ನೋದೆಲ್ಲ ಒಂದು ಡ್ರಗ್ ಇದೆಯಂತೆ ಅದನ್ನ ತೊಗೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಪ್ರಜ್ಞೆನೇ ಇರಲ್ವಂತೆ ನೀವು ಹಿಂದೆ ಏನು ಮಾಡಿದ್ರಿ ಅಂತಲೂ ಗೊತ್ತಿರಲ್ವಂತೆ ನೀವು ದರೋಡೆ ಮಾಡ್ಬೋದು ಕೊಲೆ ಮಾಡ್ಬೋದು ಇಲ್ಲ ರೇಪ್ ಮಾಡ್ಬೋದು ಅದು ಗೊತ್ತೇ ಇರಲ್ಲ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಈ ತರ ಡ್ರಗ್ಸ್ಗಳನ್ನೆಲ್ಲ ಇವರು ತಗೊತಾ ಇದ್ದಾರೆ ಇದು ದುರಂತ ಇದು ಸೊ ಈ ಒಂದು ಅನಾಹುತ ಮತ್ತು ದುರಂತದಿಂದ ನೀವು ಪಾರಾಗಬೇಕು ಅಂದ್ರೆ ರಿಕ್ವೆಸ್ಟ್ ಅಲ್ಲ ಇದೆಲ್ಲ ಸೇರಿ ಬಹಿರಂಗ ಪಡಿಸಬೇಕು ಅವ್ರಿಗೆ ಕೇಳ್ಕೊಳ್ಳೋದಲ್ಲ ದಬಾಯಿಸ್ಬೇಕು ಅಂತ ಹೇಳ್ಬೋದು ಬಟ್ ಆದ್ರೆ ಏನಾಗಿದೆ ಅಂದ್ರೆ ಅವರು ಇರೋ ಪ್ರೆಷರ್ ಪೊಲಿಟಿಕಲ್ ಪ್ರೆಷರಲ್ಲಿ ಅಲ್ಲಿ ಅಂತ ಅಂತ ಕೇಳ್ದಿ ಪ್ರಶ್ನೆ ಯಾಕೆ ಒಂದು ಪೊಲೀಸ್ ಆಫೀಸರ್ಸ್ಗೆ ಬಹಿರಂಗ ಪಡಿಸ್ತಾ ಇಲ್ಲ ಮತ್ತು ತನಿಖೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಒಂದು ದುರಂತ ಇದು ಓಕೆ ಇದೆಲ್ಲವೂ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಪಬ್ಲಿಕ್ ಮಾತಾ ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನ ಆಚೆ ಇಟ್ರು ಆದರೆ ಯಾರು ಏನು ಅನ್ನೋದನ್ನು ನಾನು ಪೊಲೀಸರ ಮುಂದೆ ಬಹಿರಂಗ ಬಳಸ್ತೇ ಪಡಿಸ್ತೀನಿ ಪೊಲೀಸರು ನನಗೆ ಆ ವಿಶ್ವಾಸವನ್ನ ವ್ಯಕ್ತಪಡಿಸಿದರೆ ಅಂದರೆ ಇದಕ್ಕೆಲ್ಲವೂ ಕೂಡ ಅಂತಿಮವನ್ನ ಹಾಡೋದಾದ್ರೆ ನಾನು ಹೇಳ್ತೀನಿ ಸಪೋರ್ಟ್ ಮಾಡೋದಾದ್ರೆ ಅನ್ನೋ ಮಾತನ್ನ ಇಂದ್ರಜಿತ್ ಲಂಕೇಶ್ ಅವರು ಆಡಿದರು ಇನ್ನು ಕನ್ನಡ ಸಿನಿಮಾ ಲೋಕದಲ್ಲಿ ಸದ್ದು ಮಾಡ್ತಾ ಇರುವಂತಹ ಈ ಡ್ರಗ್ಸ್ ವಿವಾದದ ಬಗ್ಗೆ ಖ್ಯಾತ ನಟ ಜಗೇಶ್ ನೊಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸೊ ಮೂವತ್ತು ಸಿನಿಮಾ ಮಾಡಿದ್ರು ಕೂಡ ನಿರ್ಮಾಪಕರ ಮನೆ ಮುಂದೆ ಭಿಕ್ಷುಕರಂತೆ ಕಾದು ಸಂಭಾವನೆ ಪಡೆದು ರೇಷನ್ ಅಂಗಡಿ ಎದುರು ಅಕ್ಕಿ ಸೀಮೆ ಎಣ್ಣೆಗಾಗಿ ಕ್ಯೂ ನಿಲ್ತಾ ಇದ್ವಿ ಆದ್ರೆ ಇವತ್ತು ಎರಡು ಸಿನಿಮಾಗೆ ಕುಬೇರನ ಮಕ್ಕಳಾಗ್ಬಿಡ್ತಾರೆ ಹೇಗೆ ಇಂತಹ ಕ್ಯಾಚ್ ಅನ್ನೋದು ಐವತ್ತೇಳು ವರ್ಷದ ನನಗೆ ಇನ್ನೂ ಅರ್ಥವಾಗಿಲ್ಲ ಉಪ್ಪು ತಿಂದವರು ನೀರು ಕುಡಿಯಲಿ ಅಂತ ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ದಾರೆ ನೋಡಿ ಅವ್ರು ಮಾಡಿರುವಂತ ಟ್ವೀಟ್ ಅನ್ನು ಅವ್ರು ಹೇಳೋದೇನು ಅಂದ್ರೆ ಮೂವತ್ತು ಸಿನಿಮಾ ನಟಿಸಿದ್ರು ಕೂಡ ನಿರ್ಮಾಪಕರ ಮುಂದೆ ಭಿಕ್ಷುಕರಂತೆ ಸಂಭಾವನೆಗೆ ಕಾದು ರೇಷನ್ ಅಂಗಡಿ ಮುಂದೆ ಅಕ್ಕಿ ಸೀಮೆ ಎಣ್ಣೆಗೆ ಕ್ಯೂ ನಿಂತರೂ ಕೂಡ ನಾವು ಬಂದು ಎರಡು ಸಿನಿಮಾಗೆ ಈಗ ಹೊಸದಾಗಿ ಬಂದಿರೋರು ಎರಡು ಸಿನಿಮಾಗೆ ಕುಬೇರನ್ ಮಕ್ಕಳಾಗ್ಬಿಡ್ತಾರೆ ಹೇಗೆ ಇದೆಲ್ಲ ಆಗತ್ತೆ ಅನ್ನೋದನ್ನ ಜಗ್ಗೇಶ್ ಅವರು ಟ್ವಿಟ್ ಮಾಡ್ತಾರೆ ಇಂಥ ಕ್ಯಾಚ್ ಅನ್ನೋದು ಐವತ್ತೇಳು ವರ್ಷದ ನನಗೆ ಇನ್ನೂ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ ಜಗ್ಗೇಶ್ ಅವರು ಕೂಡ ಆದರೆ ಜಗ್ಗೇಶ್ ಅವ್ರಿಗೂ ಕೂಡ ಇದರ ಅನುಮಾನಗಳು ಇದರ ಸಂಶಯಗಳು ಇದೆ ಅನ್ನೋದಂತೂ ಸ್ಪಷ್ಟ ಅವರು ಅದೇ ಎತ್ತಿದ್ದಾರೆ ಎರಡು ಸಿನಿಮಾಗೆಲ್ಲ ಕುಬೇರನ ಮಕ್ಕಳು ಹೆಂಗಾಗ್ಬಿಡ್ತಾರೆ ಬಹುದೊಡ್ಡ ಪ್ರಶ್ನೆ ಇದು ಅತ್ಯಂತ ಹಿರಿಯ ಕಲಾವಿದರು ಈಗಲೂ ಕೂಡ ಜೀವನವನ್ನು ನಡೆಸೋಕೆ ಒದ್ದಾಡುವಂತಹ ಅನೇಕ ಉದಾಹರಣೆಗಳು ಅನೇಕ ಸುದ್ದಿಗಳು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾವೇ ಅದನ್ನ ಸುದ್ದಿ ಪ್ರಸಾರ ಮಾಡಿದ್ದೀವಿ ಹಿರಿಯ ಕಲಾವಿದರು ಈಗಲೂ ಕೂಡ ಜೀವನ ನಡೆಸೋಕ್ಕೂ ಕೂಡ ಒದ್ದಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಆದ್ರೆ ಬಂದ ಒಂದೆರಡು ಸಿನಿಮಾಗಳಲ್ಲೇ ಕುಬೇರನ ಮಕ್ಕಳಾಗ್ತಾ ಇದ್ದಾರೆ ಆಡಿ ಬೆಂಚ್ ಕಾರ್ಗಳನ್ನು ತಗೊಳ್ತಾ ಇದ್ದಾರೆ ಒಂದು ಒಂದೂವರೆ ಕೋಟಿದು ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಖರೀದಿ ಮಾಡ್ತಾ ಇದ್ದಾರೆ ಹೇಗೆ ಸಾಧ್ಯ ಅನ್ನೋದು ಇಂದ್ರಜಿತ್ ಲಂಕೇಶ್ ಅವರ ಮತ್ತು ಜಗ್ಗೇಶ್ ಅವರ ಈಗ ಅದು ಪ್ರಶ್ನೆಯಾಗಿದೆ ಸೊ ಯಾರು ಉಪ್ಪು ತಿಂದಾರೋ ಅವರೆಲ್ಲ ನೀರು ಕುಡಿಲಿ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ